ಕರ್ನಾಟಕದಲ್ಲಿ ಕಣ್ಣೀರು ಹಾಕಿಸ್ತಿರುವಂತ ಮಳೆಗೆ 5 ಲಕ್ಷ ಹೆಕ್ಟೇರ್ ಬೆಳೆ ನಾಶ ಆಗ್ಬಿಟ್ಟಿದೆ. 40,000 ಮನೆಗಳಿಗೆ ಹಾನಿಯಾಗಿದೆ. 100 ಕಿಲೋಮೀಟರ್ ರಸ್ತೆಗಳು ಕಿತ್ಕೊಂಡು ಹೋಗಿವೆ. ಇದು ನಾವ್ ಹೇಳ್ತಾ ಇರೋದಲ್ಲ, ಸರ್ಕಾರಕ್ಕೆ ರಾಜ್ಯದ 11 ಜಿಲ್ಲೆಗಳು ಕೊಟ್ಟಿರುವಂತ ವರದಿ. ಅಪ್ಪಳಿಸಿದ ಮಳೆಗೆ ಬೆವರು ಸುರಿಸಿ ಬೆಳೆದ ಬೆಳೆಗಳೆಲ್ಲ ಹೋಮ ಆಗೋಯಿತು. ಮುಳುಗಿದ ಗದ್ದೆ, ತೋಟ, ಹೊಲ, ಕೈ ಸೇರದ ಭತ್ತ, ರಾಗಿ, ಮೆಣಸಿನಕಾಯಿ, ತರಕಾರಿ, ಹೂವಿನ ಬೆಳೆಯಿಂದ ಬದುಕು ದುಸ್ತರವಾಯಿತು. ಈಗ ನಮಗೆ ಪ್ರಾಥಮಿಕ ಹಂತದಲ್ಲಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು 5 ಲಕ್ಷ ಹೆಕ್ಟೇರ್ ಅಂತ ಹೆಚ್ಚು ಕಡೆ ಬೆಳೆ ನಾಶ ಆಗಿದೆ. 40,000 ಮನೆಗಳು ಬಿದ್ದಿರುವಂತದ್ದು ಕೂಡ ಇದೆ. ರಾಜ್ಯದ 11 ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆ ಸೃಷ್ಟಿಸಿರುವ ಅವಾಂತರಗಳು ಲೆಕ್ಕಕ್ಕೆ ಸಿಗ್ತಿಲ್ಲ. 100,000 ಲಕ್ಷಾಂತರ ಹೆಕ್ಟೇರ್ ಕೃಷಿ ಬೆಳೆಗಳು ನಷ್ಟವಾಗಿದ್ದು ಅಂದಾಜು ಲೆಕ್ಕವನ್ನು ಸರ್ಕಾರ ಹಾಕಿಲ್ಲ. ನಮ್ಮ ಜೀವನವೇ ಮುಳುಗೋಗ್ತಿದೆ ನೋಡಿ ಅಂತ ಅನ್ನದಾತ ಕಣ್ಣೀರ ಶಾಪ ಹಾಕಿದ್ದಾನೆ. ಕೈಲಿ ಹಣ ದುಡ್ಡು ಖರ್ಚು ಮಾಡೋದ ಬರೇ ಕೈಲೆ ಮನೆಗೆ ಬರೋದು. ಈ ಥರ ಆಗೋದ್ರಿಂದ ರೈತರು ಬದುಕೋದು ಹೆಂಗೆ ಅಂತ ನಮಗೆ ತಿಳಿದಂಗೆ. ನಾವೆಲ್ಲ ಕಾಟನ್ನೆಲ್ಲ ಕಿತ್ತಾರೆ, ಲಾಭ ಅನ್ನೋದು ಎಲ್ಲಿಂದ ಸರ್? ಕೋಲಾರದಲ್ಲಿ 34,000 ಹೆಕ್ಟೇರ್ ಭತ್ತ ರಾಗಿ ಸರ್ವನಾಶ. 7,000 ಹೆಕ್ಟೇರ್ ತೋಟಗಾರಿಕೆ ಬೆಳೆ ನಾಶ. ಇದೀಗ ನಾವು ಕೋಲಾರ ತಾಲೂಕಿನಲ್ಲಿರ್ತಕ್ಕಂಥ ಬೆಟ್ಟ ಬೆಂಜನಹಳ್ಳಿ ಗ್ರಾಮದಲ್ಲಿದ್ದೇವೆ. ನೀವು ಗಮನಿಸ್ಬೋದು ಇಲ್ಲಿ ರಾಗಿ ಬೆಳೆ ಏನಿದೆ ಸಂಪೂರ್ಣವಾಗಿ ರಾಗಿ ಬೆಳೆ ನೆಲಕಚ್ಚಿರುವಂಥದ್ದು. ಜಿಲ್ಲೆಯಾದ್ಯಂತ ಸುಮಾರು 34,000 ಹೆಕ್ಟೇರ್ಗೂ ಅಧಿಕ ಪ್ರದೇಶದಲ್ಲಿ ರಾಗಿ ಬೆಳೆ ಹಾನಿಯಾಗಿದೆ ಅಂತಕ್ಕಂಥದ್ದು ಏನು ಕೃಷಿ ಇಲಾಖೆಯ ಒಂದು ಅಧಿಕೃತ ಮಾಹಿತಿ ಆಗಿರುವಂಥದ್ದು. ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಒಂದು ಕುರಿತಂತೆ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಗಿ ಬೆಳೆ ಸಂಪೂರ್ಣವಾಗಿ ಕೋಲಾರ ಜಿಲ್ಲೆಯಲ್ಲಿ ನೆಲಕಚ್ಚಿದೆ. ಈಗ ರಾಗಿ ತೋಟದಲ್ಲಿ ನಾವಿದ್ದೀವಿ. ಈ ಒಂದು ಬೆಳೆ ಗಮನಿಸ್ಬೋದನ್ನು ನೋಡಿ, ಇಲ್ಲಿ ಗಮನಿಸ್ಬೋದು ಇಲ್ಲಿ ಈ ಒಂದು ರಾಗಿ ಏನಿದೆ, ಈ ಒಂದು ತೆನೆಯಲ್ಲಿ ನೀವು ಗಮನಿಸ್ಬೋದು ಕಂಪ್ಲೀಟಾಗಿ ತೆನೆ ಏನು ಕಪ್ಪಾಗಿರುವಂಥದ್ದು, ಮತ್ತು ಅಲ್ಲಿ ಒಂದು ತೆನೆಯಿಂದ ಮೊಳಕೆ ಹೊಡೆದು ಬರ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಮಳೆಯಿಂದಾಗಿ ತೇವಾಂಶ ಹೆಚ್ಚಾಗಿದೆ. ತೇವಾಂಶ ಹೆಚ್ಚಾಗಿರೋ ಕಾರಣ ಏನು ತೆನೆಯಲ್ಲೇ ರಾಗಿ ಏನು ಮೊಳಕೆ ಹೊಡಿತಾ ಇರುವಂಥದ್ದು. ಹೀಗಾದರೆ ರೈತ ಖಂಡಿತ ಈ ಒಂದು ರಾಗಿಯನ್ನು ಮತ್ತೆ ಒಣಗಿಸಿ ಅವರು ಮಾರಾಟ ಮಾಡಲಿಕ್ಕೆ ಖಂಡಿತ ಅಸಾಧ್ಯ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ರಾಗಿ ಬೆಳೆ ಏನು ಹಾನಿಯಾಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಬೆಳೆ ಎಲ್ಲ ರಾಗಿ ಎಲ್ಲ ನಲಕಿಸ್ಕೊಂಡು ಎಲ್ಲ ಮೊಳಕೆ ಬಂದ್ಬಿಟ್ಟಿದೆ. ತುಂಬ ಅನ್ಯಾಯ ಇದು ರೈತರಿಗೆ. ಗೌರ್ಮೆಂಟ್ನಿಂದ ಸರ್ಕಾರದಿಂದ ಸವಲತ್ತು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ರಾಮನಗರದಲ್ಲಿ 40,000 ಹೆಕ್ಟೇರ್ ರಾಗಿ ನೀರು ಪಾಲು. ಭತ್ತ, ತೊಗರಿ, ಉರುಳಿ, ಜೋಳ ಬೆಳೆ ಸಂಪೂರ್ಣ ಹಾಳು. ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳು ಈ 15 ದಿನಕ್ಕೆ ಹಿಡಿದಿರ್ತಕ್ಕಂಥ ಜಿಡಿ ಮಳೆಯಿಂದ ಒಂಚೂರು ಕೈ ಸಿಕ್ಕಲ್ಲ. ಸಬ್ ಪ್ರಮುಖವಾಗಿ ಭತ್ತ, ರಾಗಿ, ತೊಗರಿ, ಮುಸುಕಿನ ಜೋಳ ಸರ್ ಎಲ್ಲ ಕೊಳ್ತೋಗ್ಬಿಡುತ್ತೆ. ನೆಲ ಕಚ್ಚುತ್ತೆ, ನಮಗೆ ಲೇಬರ್ ನಾವು ಕೈಲಿ ಮುಟ್ಟಕ್ಕೂ ಆಗೋದಿಲ್ಲ, ಮಾಡೋಕ್ಕೆ ನಮ್ಮ ಕೈ ಸೇರಲ್ಲ ಸರ್ ಅದು. ಹಾಂ, ಎಲ್ಲ ನೀರಿನಲ್ಲಿ ನಿಂತುಬಿಟ್ಟು ಎಲ್ಲ ಕೊಳ್ತೋಗ್ಬಿಡುತ್ತೆ ಸರ್. ನಮ್ಮ ಪರಿಹಾರ ಬೇಕು, ಅದಕ್ಕೆ ನಾನು ಕಂದಾಯ ಇಲಾಖೆಗೆ ಹೋಗಿ ನಮ್ಮ ವ್ಯವಸಾಯ ಇಲಾಖೆಯವರು ಬಂದು ಸರ್ವೆ ಮಾಡಿ ನಮಗೆ ಪರಿಹಾರ ಕೊಡಿ. ಕೊಪ್ಪಳದಲ್ಲಿ ಕೊಳೆಯುತ್ತಿದೆ ಈರುಳ್ಳಿ, ಮೆಣಸಿನಕಾಯಿ. ಮೊನ್ನೆ ಹಚ್ಚಿದ್ರೆ ಮೊನ್ನೆ 2 ಸಲ ನಾಟಿ ಮಾಡಿರಿ, ನಾವು ತೆಪ್ಪ ಬಂದು ಹೊಳೆ ಬಂದು ತೆಪ್ಪ ಬಂದ್ಬಿಡ್ತೀವಿ. ಅಲ್ಲಿಂದ ಇದು ಕೆ ಪಿ ಸಿ ಭಾಳ ನಮಗೆ ಭಾಳ ತೊಂದರೆ ಆಯ್ತು ಅದ್ರದ. ಇವ್ರು 8 ಸಲ ಹೇಳಿದ್ರು ನಮ್ಮ ಅದ್ರ ಬಗ್ಗೆ ಕೂಗಿಲ್ರಿ ಅವ್ರಿಗೆ. ಅವ್ರು ಏನ್ ಮಾಡ್ತಾರೆ ಬಿಡಮ್ಮ, ಆರ್ ಟಿ ಜಿ ಆಗ್ಬಿಟ್ರೆ ಅವ್ರು ಟೋಟಲ್ ಆಗಿ ನೀರ್ನೇ ಮುಳುಗಿಬಿಡುತ್ತೆ ಅಂದ್ರೆ ಟೋಟಲ್ ಏನೇ ನೋಡ್ರಿ, ಬೇಕಾದ್ರೆ ನಿನ್ನೊಂದು 10 ವರ್ಷ ಅಂತ ಅವ್ರಿಗೆ ಅದ ತಗರಿ ಎದೊಂದು ನೋಡ್ರಿ. ಕಟಾವ್ ಮಾಡಕ್ ಬರಲ್ಲ ಅಂತ ಕಟಾವ್ ಮಾಡಕ್ ಬರಲ್ಲ ಸರ್. ಏನು ಒಂದಲ್ಲ ಸರ್ ಅದ್ರಾಗ ಇವತ್ತು ಬಿಟ್ಬಿಟ್ಟು ಸರ್ ಮಾಹಿತಿ ಬಂದ್ಬಿಡ್ತಿದ್ದೀನಿ ಎಲ್ಲ ಬಂದು ಏನೇನು ಬರಂಗಿಲ್ಲ. ನಮ್ಮ ಸರ್ಕಾರ ಏನ್ ಮಾಡ್ತಾರೆ, ನಮ್ಮ ರೈತರಿಗೆ ಏನು ಸ್ವಲ್ಪ ಪರಿಹಾರ ಕೊಟ್ರ ನಾವೇನು ಮುಂದೆ ಜೀವನ ಮಾಡ್ತೀರಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮೆಣಸಿನಕಾಯಿ, ಈರುಳ್ಳಿ, ಹತ್ತಿ ಬೆಳೆ ಹಾನಿಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಹಲವೆಡೆ ಜಮೀನುಗಳು ಜಲಾವೃತವಾಗಿದೆ. ಹಾನಗಲ್ ಗ್ರಾಮದಲ್ಲಿ ಶೇಂಗಾ ಬೆಳೆ ನೆಲಕಚ್ಚಿದೆ. ತುಮಕೂರಲ್ಲಿ 1,000 ಎಕರೆಯಷ್ಟು ರಾಗಿ, ಭತ್ತ, ತೆಂಗು ನೀರಲ್ಲಿ ಕೊಚ್ಚಿ ಹೋಗಿದೆ.
ಮಳೆ ಉಳಿದಿದೆ, ರಾಗಿ ಬೆಳೆ ಎಲ್ಲ ಹೋಗಿದೆ, ನೀರು ನೋಡೋ ಮಂಡಿ ಉದ್ದ ನೀರೈತೆ, ಇನ್ನೆಲ್ಲ ಕೊಳ್ತೋದಂಗ ಆಯ್ತು. ನಂದೊಂದ ಎಕರೆ ಐತೆ, ಇಲ್ಲ ಅಕ್ಕಪಕ್ಕ ಎಲ್ಲ ಸೇರಿ ಎಲ್ಲ ಒಂದ್ 20 ಎಕರೆ ಆಗಿದೆ. ಏನಕ್ಕೂ ಬರಲ್ಲ ಈಗ, ಅದು ಬೇರೆ ಹುಲ್ಲು ಸಿಗಲ್ಲ, ರಾಗಿರು ಸಿಗಲ್ಲ. ಬಳ್ಳಾರಿ ಮತ್ತು ವಿಜಯನಗರದಲ್ಲಿ 10,000 ಹೆಕ್ಟೇರ್ ಭತ್ತ ಸರ್ವನಾಶವಾಗಿದ್ರೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಕುಂದಗೋಳ, ಕಲಘಟಗಿ, ನವಲಗುಂದದಲ್ಲಿ ಗೋವಿನ ಜೋಳ, ಸೋಯಾಬೀನ್, ಹತ್ತಿ ಬೆಳೆ ಕೈಗೆ ಸಿಗದೆ ಅನ್ನದಾತ ಕಣ್ಣೀರು ಹಾಕ್ತಿದ್ದಾನೆ. ಬರೀ ಬೆಳೆಗಳಷ್ಟೇ ಅಲ್ಲ, ಬಳ್ಳಾರಿಯಲ್ಲಿ 250 ಹೆಚ್ಚು ಕುರಿಗಳು, 20 ಹೆಚ್ಚು ಹಸುಗಳು ನೀರಲ್ಲಿ ಸಿಲುಕಿದ್ವು. 3 ರೈತರ ಜೊತೆ ಕುರಿ ಹಸುಗಳನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ರು. ಕೆಲವು ಕುರಿಗಳು ನೀರಲ್ಲಿ ಕೊಚ್ಚಿ ಹೋಗಿದ್ವು. ಹೇಳ್ತಾ ಹೋದ್ರೆ ರಾಜ್ಯದಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರ ಅನ್ನದಾತರ ಕಣ್ಣಲ್ಲಿ ರಕ್ತ ಹರಿಸ್ತಿದೆ. ಇನ್ನು 3 ದಿನ ಇದೇ ಗೋಳು. ಒಟ್ನಲ್ಲಿ ಬೆವರು ಸುರಿಸಿ ಬೆಳೆ ಬೆಳೆದ್ರೂ ನೆಟ್ಟಗೆ ಬೆಲೆ ಸಿಗಲ್ಲ. ಈಗ ಮಳೆ ಬಂದು ಮಾಡಿದ್ದ ಖರ್ಚಿಗೂ ಕೊಕ್ಕೆ ಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.